ಮೂಢಜನರು ದೇವರ ಭಕ್ತಿಯ ಉದ್ದೇಶ ದೇವರಿಂದ ಜಗತ್ತನ್ನು ಬಿಡುವುದು ಮಾತ್ರ ಎಂದು ತಿಳಿದಿದ್ದಾರೆ. ದೇವರು ತುಂಬಾ ಕರುಣಾಮಯಿ, ಅವನು ಕೇಳಿದ್ದನ್ನು ಕೊಡುತ್ತಾನೆ ಎಂದು. ಧ್ರುವನು ರಾಜ್ಯವನ್ನು ಕೇಳಿದನು. ದ್ರೌಪದಿ ತನ್ನ ಮಾನವನ್ನು ಕಾಪಾಡಲು ಶರಣಾದಳು. ಗಜರಾಜನು ನಾನು ಸಾಯಬಾರದು ಎಂದು ಪ್ರಾಣಭಿಕ್ಷೆ ಕೇಳಿದನು. ಯಾರೆಲ್ಲ ದೇವರಲ್ಲಿ ಏನನ್ನು ಬಯಸಿ ಕೇಳಿಕೊಂಡರೋ ಅದು ಅವರಿಗೆ ಸಿಕ್ಕಿತು. ಇದು ಸ್ವಾರ್ಥಯುತ ಭಕ್ತಿ 100% ತಪ್ಪು. ಏಕೆಂದರೆ ಅದು ಕೇವಲ ಸ್ವಾರ್ಥ ಪ್ರೀತಿಯಲ್ಲ. ಮೊದಲು ಭಕ್ತಿ ಮಾಡಿ ನಂತರ ಕೇಳಿ, ಅದು ಸ್ವಾರ್ಥದ ಪ್ರೀತಿ. ನಾವು ರಸ್ತೆಯಲ್ಲಿ ಹೊರಟಾಗ ಯಾರೋ ಕಾರಿನ ಮುಂದೆ ನಿಲ್ಲುತ್ತಾರೆ. ಕಾರು ನಿಲ್ಲಿಸಿ ಏನು ವಿಷಯ ಎಂದು ಕೇಳಿದಾಗ, ಅಣ್ಣ ನಾನು ನಮ್ಮ ಅತ್ತೆಯ ಮನೆಗೆ ಹೋಗಬೇಕು, ಇದು ಬಹಳ ಮುಖ್ಯ, ಆದ್ದರಿಂದ ತಲುಪಿಸಿ. ಕಾರು ಮಾಲೀಕ ಚಾಲಕನಿಗೆ ಹೇಳುತ್ತಾನೆ. ಅವನು ಮಾನಸಿಕ ಅಸ್ವಸ್ಥ, ಯಾವುದೇ ಸಂವೇದನಾಶೀಲ ವ್ಯಕ್ತಿ ಇದನ್ನು ಮಾಡುವುದಿಲ್ಲ. ಅಂದರೆ ಪ್ರೀತಿಯೂ ಇಲ್ಲ, ಸಂಬಂಧವೂ ಇಲ್ಲ, ಮತ್ತೆ ಹೇಗೆ ಆಸೆ ಈಡೇರುತ್ತದೆ? ಆದ್ದರಿಂದ ಇದು ಹುಚ್ಚುತನದ ವಿಷಯವಾಗಿದೆ. ಈ ಪ್ರಪಂಚದಲ್ಲಿ ಜನರು ಅವನನ್ನು ಹುಚ್ಚ ಎಂದು ಕರೆಯುತ್ತಾರೆ. ಅದಕ್ಕೆ ದೇವರು ನೀವು ಕೇಳುವ ಮೂಲಕ ನೀಡಿದರೆ, ನೀವು ದೇವರಲ್ಲಿ ನಿಮ್ಮ ಸ್ಥಾನವನ್ನು ನನಗೆ ಕೊಡಿ, ನಮ್ಮನ್ನು ದೇವರನ್ನಾಗಿ ಮಾಡಿ ಅನ್ನಲು ಹಿಂಜರಿಯುವುದಿಲ್ಲ. ಅರೆ, ನಾವು ದೇವರನ್ನು ಕೇಳಲು ಏನು ಬೇಕು? ಆದ್ದರಿಂದ ನಮಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟನ್ನು ಮಾತ್ರ ಕೇಳುತ್ತೇವೆ. ಮಗು ತಾಯಿ ತಂದೆಯನ್ನು ತುಂಬಾ ಪ್ರೀತಿಸುತ್ತದೆ, ಅವರು ಕೂಡ ಪ್ರೀತಿಸುತ್ತಾರೆ. ಆದರೆ ಅವನಿಗೆ ಮುತ್ತು ವಜ್ರವನ್ನು ತೋರಿಸಿ ಆಕರ್ಷಿತವಾಗುವುದಿಲ್ಲ, ಮಿಠಾಯಿ ತೋರಿಸಿ ತೆಗೆದುಕೊಳ್ಳುತ್ತದೆ. ಏಕೆಂದರೆ ಆ ಮಗುವಿಗೆ ವಜ್ರ ಮತ್ತು ಮುತ್ತಿನ ಸ್ಥಿತಿ ಗೊತ್ತಿಲ್ಲ, ಟಾಫಿಯ ಸ್ಥಿತಿ ಅದಕ್ಕೆ ತಿಳಿದಿದೆ. ಹಾಗೆಯೇ ನಾವು ದೇವರನ್ನು ಕೇಳುವುದು ಹೇಗೆ? ನಮ್ಮ ಬುದ್ಧಿಯು ಮಾಯದ್ದಾಗಿದೆ. ಭಗವತ್ ಪ್ರಾಪ್ತಿಯಾಗುವ ಮೊದಲು ಬುದ್ಧಿಯಿಂದ ಮಾಯೆಯ ಸರಕನ್ನು ಕೇಳುತ್ತೇವೆ. ಜನರು ಏನು ಮಾಡುತ್ತಾರೆ? ದೇವರೊಂದಿಗೆ ಸ್ವಲ್ಪ ಸಂಬಂಧವಾಯಿತು ಅಷ್ಟೇ, ಬೇಡಿಕೆ ಪ್ರಾರಂಭವಾಯಿತು. ಈಗ ಯಾತ್ರೆಗೆ ಹೋಗುವುದು ಮತ್ತು ತಿರುಪತಿಗೆ ಹೋಗುವುದು ಎಲ್ಲೆಡೆ ಮನವಿ ಮಾಡಲಾಗುತ್ತಿದೆ. ನನ್ನ ಒಂದು ಆಸೆಯನ್ನು ಪೂರೈಸು ಎಂದು. ಅನೇಕ ಆಸೆಗಳು ವಿಧಿಯಿಂದ ಪ್ರಾರಬ್ಧದಿಂದ ಈಡೇರುತ್ತವೆ. ಸಹಜ, ಅವನು ಅದನ್ನು ಸ್ವೀಕರಿಸುತ್ತಾನೆ. ಆ ದೇವಿಯು ದೇವರು ಕೇಳಿಸಿಕೊಂಡರು. ಈ ರೀತಿ ಭ್ರಮೆ ಹೋಗುತ್ತಾನೆ. ಸರಿ, ಈ ಭ್ರಮೆಯಲ್ಲಿ ಲಾಭವಿತ್ತು, ಅವನ ನಂಬಿಕೆ ಹೆಚ್ಚಾಯಿತು ದುರ್ಗಾದೇವಿಯ ಮೇಲೆ. ಆದರೆ ಮತ್ತೆ ಮನೆಯಲ್ಲಿ ಮಗನಿಗೆ ರೋಗ ಸಂಭವಿಸಿತು, ಗಂಭೀರ ಅನಾರೋಗ್ಯಕ್ಕೆ ಒಳಗಾದನು. ನಂತರ ಪುನಃ ಹರಕೆ ಹೊತ್ತರು. ಈಗ ಮಗ ಸತ್ತಿದ್ದಾನೆ. ಈಗ ಹೇಳುತ್ತಾನೆ, ದೇವಿ ದೇವರು ಅಂಥದ್ದೇನೂ ಇಲ್ಲ, ಏಕೆಂದರೆ ನನಗೆ ತಪ್ಪು ನಂಬಿಕೆ ಇತ್ತು. ಮೊದಲ ಕೆಲಸವನ್ನು ವಿಧಿಯಿಂದ ಪ್ರಾರಬ್ಧದಿಂದ ಈಡೇರುತ್ತವೆ ಮತ್ತು ನಾವು ದೇವಿಯ ಕೃಪೆ ಎಂದು ಸ್ವೀಕರಿಸುತ್ತೇವೆ. ಈಗ ಮಗ ಸತ್ತಾಗ ನಾಸ್ತಿಕರಾಗುತ್ತೇವೆ. ಆದ್ದರಿಂದ ದೇವರನ್ನು ಪಡೆಯುವ ಮೊದಲು ನಾವು ಏನನ್ನಾದರೂ ಕೇಳಿದರೆ ತಪ್ಪು ವಿಷಯಗಳನ್ನೇ ಕೇಳುತ್ತೇವೆ.